ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ ಪ್ರಿಯರೆ, ಕರ್ತನು ಒಳ್ಳೆಯವನು. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ. ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಆತನು ಕಟ್ಟುತ್ತಾನೆ. ನಿಮ್ಮಲ್ಲಿ ಏನು ಇಲ್ಲ ಅದನ್ನು ಇರುವ ಹಾಗೆ ಆತನು ಕರೆಯುತ್ತಾನೆ. ಪ್ರೇರೇ, ಈ ಹೊತ್ತಿನಲ್ಲಿ ಸ್ವಲ್ಪ ಹೊತ್ತು ನಾವು ಕರ್ತನನ್ನು ಆರಾಧಿಸುವ, ಆತನು ಮಹಿಮೆ ಪಡಿಸುವ ಆರಾಧನೆಯೊಡನೆ ಆತನ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಯೇಸುವನ್ನು ಹೀಗೆ ವರ್ಣಿಸ್ತದೆ, ಆತನು 10,000 ಧ್ವಜಪ್ರಾಯನು, ಆತನು ಸುಂದರನು, ಕರುಣಾಮಯನು. ಆತನನ್ನು ವರ್ಣಿಸಲು ಶಬ್ದ ಸಾಲದು. ಈ ಹಾಡು ಹೇಳ್ತದೆ, ಸುಂದರನೇ ಅತಿಶಯನೇ. ನಾವು ಒಟ್ಟಾಗಿ ಹಾಡೋಣ, ಆತನನ್ನು ಕೀರ್ತಿಸೋಣ. ಹಾಲಲೂಯ, ಥ್ಯಾಂಕ್ ಯು ಜೀಸಸ್, ವಿ ವರ್ಷಿಪ್ ಯು ಲಾರ್ಡ್. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 10,000 ನೀನೇ ಅತಿಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋ ನೀನ ಪುಷ್ಪವೇ ನೀ ತಂಗಿನ ತಾವರೆ ನಿನ್ನನ್ನು ನಾ ಕಂಡೇನೆ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಯೇಸುವೇ ನನ್ನೇಸುವೇ ಯಾರೂ ಇಲ್ಲ ನನ್ನೇಸುವೆ ನನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 10,000 ನೀನೇ ಅತಿಶ್ರೇಷ್ಠ ನೀತಿಯ ನನ್ನ ಕರ್ತನೇ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ ಯೇಸುವೆ ನನ್ನ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಯಾರೂ ಇಲ್ಲಪ್ಪ ಯೇಸುವೆ ಯೇಸುವೆ ನನ್ನ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು
ನಾನು ಬಯಸುವೆ. ಹಾಡೋಣ ಎಲ್ಲರೂ ಯೇಸುವೆ. ಯೇಸುವೆ ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ಯೇಸುವೆ ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. ಈ ಸುಂದರನಾದ ಯೇಸು ನನ್ನನ್ನು ನಿನ್ನನ್ನು ಪ್ರೀತಿಸ್ತಾನೆ. ಮೇ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ, ಅಪೋಸ್ತಲ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆ 3:6. ಈ ಒಂದು ವಚನವನ್ನು ನಾವು ಓದಿ ನಾವು ಧ್ಯಾನ ಮಾಡುವ. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾಗಿದ್ದಾಗಿರದೆ ದೇವರಾತ್ಮ ಸಂಬಂಧವಾದುದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನು ಉಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನು ಉಂಟು ಮಾಡುತ್ತದೆ. ಪ್ರೈಸ್ ಗಾಡ್. ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ಆತನು ನಮಗೆ ಹೊಸ ಒಡಂಬಡಿಕೆಗೆ ಸಮರ್ಥರಾಗುವ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು, ಎಬಿಲಿಟಿ, ದ ಪವರ್, ದ ಸ್ಟ್ರೆಂತ್ ನಮಗೆ ಆತನು ಕೊಡ್ತಾನಲ್ಲ, ಕೊಟ್ಟಿದ್ದಾನೆ. ಯು ಆರ್ ನಾಟ್ ದ ಸರ್ವೆಂಟ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್. ನೀವು ಹಳೆ ಒಡಂಬಡಿಕೆಯ ಸೇವಕರಲ್ಲ, ನೀವು ಹೊಸ ಒಡಂಬಡಿಕೆಯ ಸೇವಕರಾಗಿದ್ದೀರಿ. ಹೊಸ ಒಡಂಬಡಿಕೆಯಲ್ಲಿ ಸೇವೆ ಮಾಡುವಂಥ ಸಾಮರ್ಥ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಎಬಿಲಿಟಿಯನ್ನು ನಮಗೆ ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಸೇವೆ ಮಾಡ್ತಾ ಇದ್ದರು. ಹಳೆ ಒಡಂಬಡಿಕೆಯಲ್ಲಿ ಸೇವೆಯಲ್ಲಿ 3 ರೀತಿಯ ಸೇವೆ ಇತ್ತು. ಒಂದು ಅರಸನ ಸೇವೆ, ಯಾಜಕನ ಸೇವೆ ಮತ್ತು ಪ್ರವಾದಿಯ ಸೇವೆ. ಅರಸನು ದೊರೆತನ ಮಾಡ್ತಾ ಇದ್ದ, ಯಾಜಕನು ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯಸ್ಥರಾಗಿ ಪ್ರಾರ್ಥನೆ, ವಿಜ್ಞಾಪನೆ, ನೀತಿ ನ್ಯಾಯಗಳನ್ನು ಬೋಧಿಸುವಂಥದ್ದು, ಅದೇ ರೀತಿ ಯಜ್ಞಗಳನ್ನು ಸಮರ್ಪಿಸುವಂಥದ್ದು. ಪ್ರವಾದಿ ದೇವರ ಪರವಾಗಿ ಜನರಿಗೆ ಮಾತಾಡ್ತಾ ಇದ್ದ, ಎಚ್ಚರಿಸ್ತಾ ಇದ್ದ. ಈ ರೀತಿಯ 3 ಕರೆಗಳು ಹಳೆ ಒಡಂಬಡಿಕೆಯಲ್ಲಿದೆ. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಮಗನಾಗಿದ್ದಾನೆ. ಪ್ಲಸ್ ಆ ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಸೇವೆಗೆ ಕರೆದಿದ್ದಾನೆ. ಸತ್ಯವೇದಲ್ಲಿ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು, ಇದು ದೇವರಿಂದಲೇ ಉಂಟಾಯಿತು ಅಂತ ನಾವು ನೋಡ್ತೇವೆ. ದೇವರ ವಾಕ್ಯ ಹೇಳ್ತದೆ, 2 ಕೊರಿಂಥ 5:18 ಹೇಳ್ತದೆ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸ್ತಾನೆ. ಆತನು ನಮ್ಮನ್ನು ಕ್ರಿಸ್ತನ ಮೂಲಕ ತನಗೆ ಸಮಾಧಾನ ಪಡಿಸಿ ಸಮಾಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಗೆ
ಸೇವಕರಾಗುವ ಸಾಮರ್ಥ್ಯವು ನಮಗೆ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನು ನಮ್ಮ ಒಳಗೆ ವಾಸ ಮಾಡುತ್ತದೆ. ಪ್ರೈಸ್ ಗಾಡ್. ಮತ್ತೆ ಹೇಳ್ತದೆ ಇಲ್ಲಿ, ಮುಂದೆ ನಾವು ನೋಡ್ತೇವೆ, ಈ ಒಡಂಬಡಿಕೆಯು ಲಿಖಿತ ರೂಪವಾಗಿರದೆ ದೇವರಾತ್ಮ ಸಂಬಂಧವಾದಾಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣ ಉಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದ ಒಡಂಬಡಿಕೆ ಜೀವನುಂಟು ಮಾಡುತ್ತದೆ. ಹಳೆ ಒಡಂಬಡಿಕೆ ಕಲ್ಲಿನ ಮೇಲೆ ಅಕ್ಷರಗಳು ಬರೆಯಲ್ಪಟ್ಟಿತ್ತು. ಪ್ರೈಸ್ ಗಾಡ್. ಕಲ್ಲಿನ ಮೇಲೆ, ಪುಸ್ತಕದ ಮೇಲೆ. ಹೊಸ ಒಡಂಬಡಿಕೆಯಲ್ಲಿ ನಾವೇ ಕ್ರಿಸ್ತನಲ್ಲಿ ದೇವರ ಜೀವಂತ ಪತ್ರಿಕೆ ಆಗಿದ್ದೇವೆ. ಹೊಸ ಒಡಂಬಡಿಕೆ ದೇವರಾತ್ಮ ಸಂಬಂಧವಾದದ್ದು, ದೇವರಾತ್ಮ ಸಂಬಂಧವಾದದ್ದು. ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಅಂತ ಅಪೊಸ್ತಲ ಪೌಲು ಹೇಳ್ತಾನೆ. ಕ್ರಿಸ್ತನಲ್ಲಿ ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆತ್ಮ ಸಂಬಂಧವಾಗಿ ಕ್ರಿಸ್ತನ ಸ್ಪಿರಿಚುವಲ್ ಅನ್ಸೀನ್ ಬಾಡಿ, ನಾವು ದೇಹವಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಒಬ್ಬರಿಗೊಬ್ಬರು ಪರಸ್ಪರ ಅಂಗಗಳಾಗಿದ್ದೇವೆ. ಕ್ರಿಸ್ತನಲ್ಲಿ ಆತ್ಮ ಸಂಬಂಧವಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆತ್ಮಿಕವಾಗಿ ಪ್ರಜ್ವಲಿಸುವರಾಗಿದ್ದೇವೆ, ಉರಿಯುವರಾಗಿದ್ದೇವೆ. ನಾವೇ ಕ್ರಿಸ್ತನಲ್ಲಿ ಜೀವಂತ ಪತ್ರಿಕೆಯಾಗಿದ್ದೇವೆ. ನಾವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ವಾಕ್ಯ ಎಂಬ ಬೀಜದಿಂದ ನಾವು ಹೊಸದಾಗಿ ಹುಟ್ಟಿದ್ದೇವೆ. ಒಂದನೇ ಪೇತ್ರ 1:23 ವಚನ ಹೇಳ್ತದೆ, ನೀವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದವರಾಗಿದ್ದೀರಿ. ಯು ಆರ್ ಬಾರ್ನ್ ಆಫ್ ಗಾಡ್. ನೀವು ದೇವರಿಂದ ಹುಟ್ಟಿದವರು, ನೀವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ಅವರು ಸೇವಕರಾಗಿದ್ದರು. ಅವರು ಯಹೋವ ರಾಫಾ, ಯಹೋವ ಶಾಲೋಮ್, ಯಹೋವ ನಿಸ್ಸಿ, ಎಲ್ ಶಡಾಯ್, ದೇವರನ್ನು ಸ್ನೇಹಿತ ಅಂತ ಕರೆದ, ದೇವರವರನ್ನು ಸ್ನೇಹಿತ ಅಂತ ಕರೆದ, ಸ್ನೇಹಿತರು ಅಂತ ಕರೆದ. ಅವರು ಸರ್ವೆಂಟ್ಗಳು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ಆತ್ಮ ಸಂಬಂಧವಾಗಿ ನಾವು ಜೀವಿಸ್ತಾ ಇದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ನಮ್ಮ ಆತ್ಮ ದೇವರ ಆತ್ಮ ಒಂದೇ ಆತ್ಮವಾಗಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು. ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ನಮ್ಮ ಮಹಿಮೆ ಕುಂದಿ ಹೋಗದ ಮಹಿಮೆ. ಸರಿಯಾಗಿ ಹೇಳುವುದಾದ್ರೆ ನೀವೇ ಆ ದೇವರ ಮಹಿಮೆ ಆಗಿದ್ದೀರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಬ್ಯೂಟಿ ಆಫ್ ಗಾಡ್. ನೀವು ದೇವರ ಸೌಂದರ್ಯವಾಗಿದ್ದೀರಿ. ನೀವು ದೇವರ ಬೆಳಕಾಗಿದ್ದೀರಿ. ನೀವು ದೇವರ ಪ್ರಭಾವದ ಪ್ರಕಾಶವಾಗಿದ್ದೀರಿ. ಪ್ರೈಸ್ ಗಾಡ್. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಓಕೆ, 7 ಮರಣ ವಿಧಿಸುವ ನಿಯಮದ ಸೇವೆಯು ಕಲ್ಲಿನ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದಾಗಿತ್ತು. ಆ ಪ್ರಭಾವದಿಂದ ಮೋಶೆಯ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವಂಥದ್ದಾಗಿದ್ದರು. ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು. ಹೀಗಿದ್ದ ಮೇಲೆ ದೇವರಾತ್ಮ ಸಂಬಂಧವಾದ ಸೇವೆಯು ಎಷ್ಟೋ ಹೆಚ್ಚಾಗಿ ಪ್ರಭಾವವುಳ್ಳದ್ದಾಗಿರಬೇಕು. ಪ್ರೈಸ್ ಗಾಡ್. ದೇವರಾತ್ಮ ಸಂಬಂಧ ಉಳ್ಳ ಸೇವೆಯು ಎಷ್ಟೋ ಪ್ರಭಾವವುಳ್ಳದವಾಗಿರಬೇಕು, ಎಷ್ಟೋ ಮಹಿಮೆ ಉಳ್ಳದಾಗಿರಬೇಕು. ಮೋಶೆ ದೇವರ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದ, ಆತನ ಮುಖಾಶವು ಪ್ರಕಾಶಗೊಳ್ತಾ ಇತ್ತು. ಯಾವಾಗ ಆತನು ದೇವರ ಸನ್ನಿಧಾನದಿಂದ ಹೊರಗೆ ಬಂದ, ಆಗ ಆ ಪ್ರಕಾಶ, ಆ ಮಹಿಮೆ ಕುಂದಿ ಹೋಗ್ತಾ ಇತ್ತು. ದ ಬೈಬಲ್ ಹೇಳ್ತದೆ ದೇವರಾತ್ಮ ಸಂಬಂಧವಾದ ಸೇವೆ ಅದು ಕುಂದಿ ಹೋಗುವಂಥದ್ದಲ್ಲ, ಅದು ಇನ್ನೂ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವಂಥದ್ದು, ಮಹಿಮೆಯಿಂದ ಅಧಿಕ ಮಹಿಮೆಗೆ ಹೋಗುವಂಥದ್ದು. ಪ್ರೈಸ್ ಗಾಡ್. ಸರಿಯಾಗಿ ಹೇಳುವುದಾದರೆ ನೀವೇ ಆ ದೇವರ ಮಹಿಮೆಯಲ್ಲಿ ಇದ್ದೀರಿ. ನೀವೇ ದೇವರ ಮಹಿಮೆ ಆಗಿದ್ದೀರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯಾಕಂದರೆ ಆತ್ಮ ಸಂಬಂಧವಾಗಿ ಮಹಿಮೆಯುಳ್ಳ ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. 3 ವಚನ
ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತೋ ಎಂಬಂತೆ ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದುದು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತೆ ಎಂಬಂತೆ ದೃಷ್ಟಿಸುವರಾಗಿತ್ತು. ದೇವರ ಪ್ರಭಾವವನ್ನು ನಾವು ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ದೃಷ್ಟಿಸುವರಾಗಿದ್ದೇವೆ. ಪ್ರೈಸ್ ಗಾಡ್. ಇಲ್ಲಿ ಬೈಬಲ್ ಹೇಳುತ್ತದೆ ದೃಷ್ಟಿಸುವರಾಗಿದ್ದೇವೆ. ನೀವು ಮಿರರಲ್ಲಿ ನೀವು ಯಾರನ್ನು ನೋಡ್ತೀರಿ? ದರ್ಪಣದಲ್ಲಿ ನಿಮ್ಮ ಮುಂದೆ ಒಂದು ಮಿರರ್ ಇಡಲ್ಪಟ್ಟಿದೆ, ನೀವು ಯಾರನ್ನು ನೋಡ್ತೀರಿ? ದರ್ಪಣದಲ್ಲಿ ನಿಮ್ಮನ್ನೇ ನೀವು ನೋಡ್ತೀರಿ, ನಿಮ್ಮನ್ನೇ ನೀವು ನೋಡ್ತೀರಿ. ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡ್ತೀರಿ. ನೀವು ಹೇಗಿದ್ದೀರಿ? ಎಷ್ಟು ಹೈಟ್ ಇದ್ದೀರಿ? ಎಷ್ಟು ತೋರ ಇದ್ದೀರಿ? ಎಷ್ಟು ದಪ್ಪ ಇದ್ದೀರಿ? ಸುಂದರವಾಗಿದ್ದೀರೋ, ಕುರುಪಿಯಾಗಿದ್ದೀರೋ, ಹೇಗಿದ್ದೀರಿ ಅಂತ ನಿಮ್ಮ ಮುಂದೆ ಇದ್ದ ಕನ್ನಡಿ ನಿಮಗೆ ರಿಪ್ರೆಸೆಂಟ್ ಮಾಡುತ್ತದೆ, ನಿಮ್ಮನ್ನು ಪ್ರತಿಬಿಂಬಿಸ್ತದೆ. ಅದೇ ರೀತಿ ಎವ್ರಿ ಟೈಮ್ ನಾವು ದೇವರ ವಾಕ್ಯವನ್ನು ಓದುವಾಗ ನಾವು ನಮ್ಮನ್ನು ನೋಡುತ್ತೇವೆ. ಪ್ರೈಸ್ ಗಾಡ್. ಆ ಕನ್ನಡಿಯ ಒಳಗಿದ್ದವನು ನಿಜ ಅಲ್ಲ, ಕನ್ನಡಿಯ ಹೊರಗೆ ಇದ್ದುಕೊಂಡು ಕನ್ನಡಿ ನೋಡ್ತಾನೆ ನೋಡಿ ಅವನು ನಿಜ. ಈ ಪುಸ್ತಕದಲ್ಲಿ ಅಕ್ಷರ ಇರಬಹುದು, ಅದು ರಿಯಲ್ ಮ್ಯಾನ್ ಇನ್ಸೈಡ್ ಇದ್ದಾನೆ. ರಿಯಲ್ ನೀವೇ ಆ ದೇವರ ಮಹಿಮೆ ಆಗಿದ್ರೆ. ಇಲ್ಲಿ ಏನು ಹೇಳ್ತದೆ ನಾನು ಪುನಃ ನಿಮಗೋಸ್ಕರ ಓದ್ತೇನೆ. ನಾವೆಲ್ಲರೂ ಮುಸುಗು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತೇವೆ. ಅದು ಕುಂದಿ ಹೋಗುವಂಥ ಪ್ರಭಾವ ಅಲ್ಲ, ಕುಂದಿ ಹೋಗುವಂಥ ದೇವರ ಮಹಿಮೆ ಅಲ್ಲ. ಮಹಿಮೆಯಿಂದ ಮಹಿಮೆಗೆ ನೀವು ಹೋಗುತ್ತೀರಿ. ನೀವೆಷ್ಟು ದೃಷ್ಟಿಸ್ತೀರಿ ಸಾರೂಪ್ಯವುಳ್ಳವರಾಗಿ ನೀವು ಪ್ರಜ್ವಲಿಸ್ತೀರಿ, ನಿಮ್ಮನ್ನು ನೀವು ನೋಡುತ್ತೀರಿ. ಎವ್ರಿ ಟೈಮ್ ನೀವು ಆರೋಗ್ಯದ ಬಗ್ಗೆ ಓದುವಾಗ ಯು ವಿಲ್ ಬಿಕಮ್ ದ ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ ಹೆಲ್ತ್. ಆತನ ಆರೋಗ್ಯದ ನೀವು ಪ್ರಕಾಶವಾಗುತ್ತೀರಿ. ಪ್ರೈಸ್ ಗಾಡ್. ನಿಮ್ಮಲ್ಲಿ ಆರೋಗ್ಯ ಕಾಣುತ್ತದೆ, ನಿಮ್ಮ ದೇಹ ಮಹಿಮೆಯಲ್ಲಿ ಆವರಿಸಲ್ಪಡುತ್ತದೆ. ಶಾರೀರಿಕ ದೇಹ, ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀವು ದೇವರ ಮಹಿಮೆ ಆಗಿದ್ದೀರಿ. ಪ್ರಿಯರೇ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಕುಕ್ಕಿ ಹೋಗಬೇಡ್ರಿ. ನಮಗೆ ಹೊಸ ಒಡಂಬಡಿಕೆಯ ಸೇವಕರಾಗುವಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಯಾರು ನೀವು ಸೇವೆ ಮಾಡ್ತಾ ಇದ್ದೀರಿ? ಯು ಆರ್ ನಾಟ್ ಓಲ್ಡ್ ಟೆಸ್ಟಮೆಂಟ್ ಸರ್ವೆಂಟ್. ನೀನು ಹಳೆ ಒಡಂಬಡಿಕೆಯ ಸೇವೆಯನ್ನು ನಿಮಗೆ ಕೊಡಲಿಲ್ಲ, ಹೊಸ ಒಡಂಬಡಿಕೆಯ ಸೇವೆ, ಆತ್ಮ ಸಂಬಂಧವಾದ ಸೇವೆ. ನಿನ್ನ ಆತ್ಮ ಮತ್ತು ಕರ್ತನ ಆತ್ಮವು ಅದು ಒಂದು ಆತ್ಮವಾಗಿದೆ. ನೀವು ದೇವರ ಮಹಿಮೆ ಆಗಿದ್ದೀರಿ. ದೇವರ ಪ್ರಭಾವ ನಿಮ್ಮ ಒಳಗಿದೆ. ನೀವೇ ಆ ದೇವರ ಪ್ರಭಾವ. ನೀವು ಕರ್ತನ ಕೊಂಬೆ ಆಗಿದ್ದೀರಿ. ನೀವು ದೇವರ ವಿಸ್ತರಣೆ ಆಗಿದ್ದೀರಿ. ನೀವು ದೇವರ ಸೌಂದರ್ಯವಾಗಿದ್ದೀರಿ. ನೀವು ದೇವರ ಪ್ರಭಾವವಾಗಿದ್ದೀರಿ. ಎವ್ರಿ ಟೈಮ್ ಹೇಳಿದ್ರು ಕ್ರಿಸ್ತನಲ್ಲಿ ನಾನು ದೇವರ ಪ್ರಭಾವವಾಗಿದ್ದೇನೆ, ನಾನು ದೇವರ ಮಹಿಮೆ ಆಗಿದ್ದೇನೆ, ನನ್ನ ಮಹಿಮೆಯು ಕುಂದಿ ಹೋಗುವುದಿಲ್ಲ, ಕ್ರಿಸ್ತನಲ್ಲಿ ನಾನು ಭೂಮಿಗೆ ಉಪ್ಪಾಗಿದ್ದೇನೆ. ಎವ್ರಿ ಟೈಮ್ ಅರಿಕೆ ಮಾಡೋದಂದರೆ ಒಂದು ಒಂದು ರೀತಿಯ ಒಂದು ಮೆಡಿಟೇಷನ್, ನೀವು ಧ್ಯಾನ ಮಾಡುವಂಥದ್ದಾಗಿದೆ. ಯು ಆರ್ ಟೆಲ್ಲಿಂಗ್ ಯುವರ್ ಸೆಲ್ಫ್, ನಿನ್ನೇ ನಿನಗೆ ನೀನು ಹೇಳುತ್ತಿ, ಹೂ ಯು ಆರ್. ನೀನು ಮೆಡಿಟೇಟ್ ಮಾಡುತ್ತಿ. ಪ್ರೈಸ್ ಗಾಡ್. ಆಗ ನಿಮ್ಮ ಮುಖ ಪ್ರಕಾಶಗೊಳ್ಳುತ್ತದೆ. ಆತನು ದೃಷ್ಟಿಸುವರ ಮುಖವು ಅದು ಲಜ್ಜೆಗೆಡುವುದಿಲ್ಲ, ಅವರ ಮುಖವು ಪ್ರಕಾಶಗೊಳ್ಳುತ್ತದೆ. ದೇವರಾತ್ಮ ಸಂಬಂಧವಾದ ಸೇವೆಯನ್ನು ಕರ್ತ ನಿಮಗೆ ಕೊಟ್ಟಿದ್ದಾನೆ. ಕೆಲವು ಹಾಡುಗಳನ್ನು ನಾವು ಓಲ್ಡ್ ಟೆಸ್ಟಮೆಂಟ್ ಹಾಡುಗಳನ್ನು ಹಾಡಲಿಕ್ಕೆ ಆಗುವುದಿಲ್ಲ. ಮೋಶೆ ಕಂಡ ಮಹಿಮೆ, ಅದು ಗೀತೆ ಒಳ್ಳೆಯದು, ಮೋಶೆ ಮಹಿಮೆಯನ್ನು ಕಂಡ. ಆದರೆ ನೀವು ದೇವರ ಮಹಿಮೆಯಾಗಿದ್ದೀರಿ. ಪ್ರೈಸ್ ಗಾಡ್. ನೀವೇ ದೇವರ ಮಹಿಮೆಯಾಗಿದ್ದೀರಿ. ಮೋಶೆ ಮೇಲಿರುವ ಮಹಿಮೆ ಅದು ಕುಂದಿ ಹೋಗುವಂಥದ್ದು. ನೀವು ಆ ಮಹಿಮೆಯಾಗಿದ್ದೀರಿ. ಕುಂದಿ ಹೋಗುವವರಲ್ಲ, ನೀವು ಪ್ರಕಾಶಿಸುವವರು. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ, ಜ್ಞಾನದಿಂದ ಅಧಿಕ ಜ್ಞಾನಕ್ಕೆ, ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ ನೀವು ಮೇಲಕ್ಕೆ ಹೋಗುವರಾಗಿದ್ದೀರಿ. ಯಾವಾಗ ಎವ್ರಿ ಟೈಮ್ ನೀವು ದರ್ಪಣ ನೋಡಿದಾಗ, ಎವ್ರಿ ಟೈಮ್ ನೀವು ಸತ್ಯವೇದವನ್ನು ನೋಡಿದಾಗ, ಸತ್ಯವೇದವನ್ನು ನೋಡಿ ವಾಕ್ಯವನ್ನು ಕೇಳುವುದಂದರೆ ದೇವರ ಮಹಿಮೆಯ ವಾಕ್ಯಗಳನ್ನು ಕೇಳುವಂಥದ್ದು. ಎವ್ರಿ ವರ್ಡ್ ನಿಮ್ಮ ಆತ್ಮಕ್ಕೆ ಇಂಪಾರ್ಟೇಷನ್ ಆದಾಗ ನಿಮ್ಮ ಆತ್ಮವು
ಪ್ರಜ್ವಲಿಸ್ತದೆ. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ನೋಡುವಾಗ ನೀವು ದರ್ಪಣದಲ್ಲಿ ನಿಮ್ಮ ನೀವು ನೋಡುತ್ತೀರಿ. ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಮಾಡಿದ್ದಾನೆ? ಆತ್ಮ ಸಂಬಂಧವಾಗಿ ನೀವು ದೇವರ ಮಕ್ಕಳಾಗಿದ್ದೀರಿ. ಆತ್ಮ ಸಂಬಂಧವಾಗಿ ನೀವು ಕ್ರಿಸ್ತನಿಗೆ ಸಹೋದರರಾಗಿದ್ದೀರಿ. ದೇವರು ನಿಮ್ಮನ್ನು ತನ್ನ ಅನ್ಯೋನ್ಯತೆಗೆ ಕರೆದಿದ್ದಾನೆ. ಗಾಡ್ ಇಸ್ ಫೇತ್ಫುಲ್. ದೇವರು ನಂಬಿಗಸ್ತನು ತನ್ನ ಮಗನ ಅನ್ಯೋನ್ಯತೆಗೆ, ಪಾರ್ಟ್ನರ್ಶಿಪ್ಗೆ, ಫೆಲೋಶಿಪ್ಗೆ, ಶೇರಿಂಗ್ ಟುಗೆದರ್, ಡ್ರಿಂಕಿಂಗ್ ಟುಗೆದರ್, ಆ ಕರೆಗೆ ಕರೆದ ಆತನು ಆತನೇ ಅಂತ ದೇವರ ವಾಕ್ಯ ಹೇಳ್ತದೆ. ಯು ಆರ್ ದ ಗಾಡ್ಸ್ ಮಾಸ್ಟರ್ ಪೀಸ್. ನೀವು ದೇವರ ಕೈ ಕೆಲಸವಾಗಿದ್ದೀರಿ. ದೇವರು ನಿಮ್ಮನ್ನು ನೋಡುವಾಗ ತನ್ನ ಮಹಿಮೆಯನ್ನು ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಆರೋಗ್ಯವಂತನಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಸಮೃದ್ಧಿ ಉಳ್ಳವರಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ನೀವೆಲ್ಲರನ್ನು ಪ್ರೀತಿಸುವುದು, ಕ್ಷಮಿಸುವುದನ್ನು ಆತನು ನೋಡುತ್ತಾನೆ. ನೀವು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದೀರಾ? ನೀವು ನಿಮ್ಮನ್ನು ದೇವರ ವಾಕ್ಯದ ಮೂಲಕ ಇವತ್ತಿನಿಂದ ನೋಡಲಿಕ್ಕೆ ಕಲಿಯಿರಿ. ನಾನು ಹೇಳ್ತೇನೆ, ನಿಮ್ಮ ಜೀವಿತವು ಇದ್ದ ಹಾಗಿರುವುದಿಲ್ಲ. ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡಬೇಡ್ರಿ. ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ. ಹಳೆ ಒಡಂಬಡಿಕೆ ಛಾಯೆಯಾಗಿತ್ತು, ಹೊಸ ಒಡಂಬಡಿಕೆ ಅದು ನಿಜ ಸ್ವರೂಪವಾಗಿದೆ. ಹಳೆ ಒಡಂಬಡಿಕೆಯು ಕಲ್ಲಿನ ಮೇಲೆ ಲಿಖಿತವಾಗಿದ್ದು, ಹೊಸ ಒಡಂಬಡಿಕೆಯು ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆರನೇ ವಚನ ನಾನು ಪುನಃ ನಿಮಗೆ ಓದ್ತೇನೆ. ದೇವರಾತ್ಮ ಸಂಬಂಧವಾದ್ದು ಆಗಿದೆ, ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದ್ದು ಜೀವವನ್ನುಂಟು ಮಾಡುತ್ತದೆ, ನಮಗೆ ನಿರಂತರ ಜೀವವನ್ನುಂಟು ಮಾಡುತ್ತದೆ, ಪ್ರಭಾವವನ್ನುಂಟು ಮಾಡುತ್ತದೆ. ಲಾ ಎಂಬುವಂಥದ್ದು ಅದು ಶರೀರಕ್ಕೆ ಸಂಬಂಧಪಟ್ಟದ್ದು, ಯಾಕೆಂದರೆ ಲಾ ಆತ್ಮಿಕವಾಗಿದ್ದರೂ 7:14 ವಚನದಲ್ಲಿ ಹೇಳ್ತದೆ, ನಾನು ಶರೀರ ಧರ್ಮಕ್ಕೆ ಮಾರಲ್ಪಟ್ಟವನು, ಪಾಪಕ್ಕೆ ನಾನು ಮಾರಲ್ಪಟ್ಟವನು. ಆದರೆ ಇವತ್ತು ಥ್ಯಾಂಕ್ ಗಾಡ್, ಕ್ರಿಸ್ತ ಯೇಸುವಿನ ಮೂಲಕ ನಾವು ಆತ್ಮ ಸಂಬಂಧವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ಅಪೊಸ್ತಲ ಪೌಲನು ಹೇಳ್ತಾ, ಇನ್ನು ಮುಂದೆ ಯಾರನ್ನು ಶರೀರ ಸಂಬಂಧವಾಗಿ ತಿಳಿಯುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಅದೇ ರೀತಿ ತಿಳಿದುಕೊಂಡಿದ್ದೆವು. ಓಕೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ಶರೀರ ಸಂಬಂಧ, ಅಕ್ಕನ ಸಂಬಂಧ, ಅಣ್ಣನ ಸಂಬಂಧ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ನಿಮಗೊಂದು ಆತ್ಮ ಸಂಬಂಧವಾಗಿದೆ. ಆತ ನಿಮ್ಮ ತಂದೆ, ನೀವು ಆತನ ಮಕ್ಕಳು, ನೀವು ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಆರೋಗ್ಯವಂತ ದೇವರಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ರಿಫ್ಯೂಸ್ ಟು ಬಿ ಬಿಟ್ಟರ್, ರಿಫ್ಯೂಸ್ ಟು ಬಿ ಆಂಗರ್. ಯಾಕೆ? ದೇವರ ಪ್ರೀತಿ, ದೇವರ ಮಹಿಮೆ ನಿಮ್ಮ ಒಳಗಿದೆ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀವು ದೇವರ ಮಹಿಮೆ ಆಗಿದೆ. ರೆಫ್ಯೂಸ್ ಟು ಬಿ ಸಿಕ್. ಸಿಕ್ನೆಸ್ ಅನ್ನು, ದ್ವೇಷವನ್ನು, ಕಲಹವನ್ನು, ಬಿಟರ್ನೆಸ್ ಅನ್ನು ಎದುರಿಸಿರಿ ಯೇಸು ನಾಮದಲ್ಲಿ. ಎವ್ರಿ ಟೈಮ್ ಹೇಳ್ರಿ, ನನ್ನ ಆತ್ಮವು ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಕರ್ತನ ಸಂಸರ್ಗದಲ್ಲಿ ನಾನು ಒಂದೇ ಆತ್ಮವಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಯಾವಾಗಲೂ ಬಲಾಢ್ಯನಾಗಿದ್ದೇನೆ, ಚುರುಕಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ಎಲ್ಲರನ್ನು ಪ್ರೀತಿ ಮಾಡುವವನಾಗಿದ್ದೇನೆ. ನನಗೆ ಆಗುವುದಿಲ್ಲ ಎಂಬ ವ್ಯಕ್ತಿಯೇ ಇಲ್ಲ. ದೇವರಾತ್ಮ ಸಂಬಂಧವಾದ ಸೇವೆ ನನಗೆ ಕೊಡಲ್ಪಟ್ಟಿದೆ. ಕೇವಲ ಸೇವೆ ಅಲ್ಲ, ಸಾಮರ್ಥ್ಯ ಕೊಡಲ್ಪಟ್ಟಿದೆ, ಎಬಿಲಿಟಿ ಕೊಡಲ್ಪಟ್ಟಿದೆ, ಪವರ್ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನು ಬರ್ತಾ ಇದ್ದ, ಹೋಗ್ತಾ ಇದ್ದ. ಹೊಸ ಒಡಂಬಡಿಕೆಯಲ್ಲಿ 24/7 ನಿಮ್ಮ ಒಳಗೆ ಆತನು ವಾಸ ಮಾಡ್ತಾ ಇದ್ದಾನೆ. ನಿಮ್ಮ ಒಳಗೆ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ನಿಮ್ಮ ಒಳಗೆ ಕ್ರಿಸ್ತನು ಮಹಿಮೆ ಪಡಿದಾನೆ. ಆತನ ಮಹಿಮೆ ಹೊಂದುತ್ತಾ ನಿಮ್ಮ ಮೂಲಕ. ಪ್ರೈಸ್ ಗಾಡ್. ಕ್ರಿಸ್ತನ ಈ ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಿಮ್ಮ ಅಂಗಗಳು ಕ್ರಿಸ್ತನ ಅಂಗಗಳಾಗಿದೆ. ಇದು ದೇವರಾತ್ಮನ ಸಂಬಂಧವಾದ ಸೇವೆ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ಹೊಸ ಒಡಂಬಡಿಕೆಯನ್ನು, ಹಳೆ ಒಡಂಬಡಿಕೆಯನ್ನು ಓದುವಾಗ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ಓದಿರಿ, ನೆರಳಿನಲ್ಲಿ ಅಲ್ಲ, ಬೆಳಕಿನಲ್ಲಿ. ಪ್ರೈಸ್ ಗಾಡ್. ಬೆಳಕಿನಲ್ಲಿ ಓದಿರಿ. ಪ್ರಿಯ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನೀವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗುತ್ತೆ, ನೀವು ಆತ್ಮ ಸಂಬಂಧವಾಗಿ ದೇವರ ಪುತ್ರರಾಗುತ್ತೀರಿ, ನೀವು ಆತ್ಮ ಸಂಬಂಧವಾಗಿ ದೇವರ ಬಾಧ್ಯತೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ, ಆತ್ಮ ಸಂಬಂಧವಾಗಿ ಹೊಸ ಒಡಂಬಡಿಕೆಯ ಸೇವಕರಾಗುವಂಥ ಸಾಮರ್ಥ್ಯವನ್ನು ಹೊಂದುತ್ತೀರಿ.
ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಪ್ರಿಯರೇ ಯಾವುದೋ ಒಂದು ಮತವನ್ನು ಬದಲಾಯಿಸಲಿಕ್ಕೆಲ್ಲ, ಇಡೀ ಮಾನವ ಕುಲದ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡು ನಮ್ಮ ಮೇಲೆ ಇದ್ದ ದೋಷಾರೋಪಣೆ ಮಾಡಿದ ಪತ್ರ ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದನು. ನಮ್ಮ ಅಪರಾಧಗಳನ್ನು ಆತನು ಮನುಷ್ಯನಾಗಿ ಹೊತ್ತುಕೊಂಡು ಹೋದನು. ಮನುಷ್ಯನು ಶರೀರದಲ್ಲಿ ಮಾಡಿದ ಪಾಪಗೋಸ್ಕರ ಶರೀರದಲ್ಲಿಯೇ ಆತನಿಗೆ ದಂಡನೆ ಸಿಗಬೇಕಿತ್ತು. ಆದರೆ ಭೂಮಿ ಆಕಾಶ ಉಂಟು ಮಾಡಿದ ದೇವರು ಆತನು ಮನುಷ್ಯನಾಗಿ ಬಂದು ನಮ್ಮ ದಂಡನೆಯನ್ನು, ನಮ್ಮ ಘೋರವಾದ ಪಾಪ ಶಾಪವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಪ್ರೇರೆ ಇವತ್ತು ಕ್ರಿಸ್ತನು ಹೇಳಿದ ಶಿಲುಬೆಯಲ್ಲಿ ಆ ಆರನೇ ಮಾತು ತೀರಿತು, ಪಾಪಕ್ಕೆ ಫಿನಿಶ್ ಆಯಿತು. ಆ ಮಾತನ್ನು ಒಂದು ವೇಳೆ ನಾವು ನಂಬುವುದಾದರೆ ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗುತ್ತೇವೆ. ನಾವೇ ದೇವರ ಜೀವಂತ ಪತ್ರಿಕೆ, ನಾವೇ ದೇವರ ಮಹಿಮೆಯಾಗುತ್ತೇವೆ, ನಾವೇ ದೇವರ ಪುತ್ರರು. ಪ್ರೇರೆ ಇಷ್ಟವರೆಗೆ ನೀವು ಅಂಗೀಕಾರ ಮಾಡಲಿಲ್ಲ, ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಕರ್ತನೇ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಮತ್ತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಅಂಗೀಕರಿಸ್ತೇವೆ. ಫಿಲ್ ಆದ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಉದ್ದೇಶಕ್ಕೆ ಇವರೇ ಕನೆಕ್ಟ್ ಆಗಲಿ. ನಿನ್ನ ಚಿತ್ತವಿಲ್ಲದ ಯಾವ ವ್ಯಕ್ತಿ ಕೂಡ ಇವರೇ ಕನೆಕ್ಟ್ ಆಗಂತ ಇವರು ಪ್ರೊಟೆಕ್ಟ್ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಯಾರು ಸೇವೆ ಮಾಡ್ತಾ ಇದ್ದರು, ಯಾರು ವಾಚ್ ಮಾಡ್ತಾ ಇದ್ದರು, ಅವರು ಯಾವಾಗಲೂ ಗ್ರಹಿಸಿಕೊಳ್ಳಲಿ ಹೊಸ ಒಡಂಬಡಿಕೆಗೆ ಸೇವಕರಾಗುವಂಥ ಸಾಮರ್ಥ್ಯವನ್ನು, ಎಬಿಲಿಟಿಯನ್ನು, ಶಕ್ತಿಯನ್ನು ನೀನು ಅವರಿಗೆ ಕೊಟ್ಟಿದೆ ಎಂದು. ಈ ಗ್ರಹಿಕೆ ಯಾವಾಗಲೂ ಇವರಲ್ಲಿ ಇರಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಪ್ರಿಯರೇ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7:00 to 7:30 ನೀವು ವೀಕ್ಷಿಸಿರಿ. 7:30 to 8:00 ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಿಪೀಟ್ ಆಗಿ ಈ ಸಂದೇಶವನ್ನು ನೀವು ಕೇಳ್ಬೋದು. ಪ್ರೈಸ್ ಗಾಡ್. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿರಿ. ಪಾಸ್ಟರ್ ರೋಷನ್ ಲೋಬೊ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಇಂಡಿಯಾ. ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ. ಓಕೆ, ನಮ್ಮ ಫೇಸ್ಬುಕ್ ಪೇಜ್ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ, ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ .in ಅಂತ. ಅದನ್ನು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ ವಿತ್ ಸ್ಕ್ರಿಪ್ಚರ್. ವಾಕ್ಯ ಅನುಸಾರವಾಗಿ ಅರಿಕೆಗಳು ನೀವು ಅದನ್ನು ಡೌನ್ಲೋಡ್ ಮಾಡ್ಬೋದು, ಶೇರ್ ಮಾಡ್ಬೋದು. ಯು ಆರ್ ಫ್ರೀ. ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ ಅಲ್ಲಿ ಇದೆ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.